ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಮಾಂತ್ರಿಕದಂತಹ ಅಥವಾ ಕೆಟ್ಟ ಜನಗಳ ಒಂದು ಸಂಕೋಲೆಗಳು ಏನಿದ್ದಾವೆ, ದೃಷ್ಟಿ ದೋಷಾದಿಗಳು, ಮಾಂತ್ರಿಕವಾಗಿ ತಾಂತ್ರಿಕವಾಗಿ ಏನೋ ಒಂದು ಸಮಸ್ಯೆ ಮಾಡಿರ್ತಾರೆ, ನಿಮಗೆ ಆಗದೇ ಇರತಕ್ಕಂತಹ ಶತ್ರುತ್ವದಿಂದನೋ ವೈರಾಗ್ಯದಿಂದನೋ ಒಟ್ಟಾರೆಯಾಗಿ ನಿಮ್ಮನ್ನು ನಾಶ ಮಾಡಲಿಕ್ಕೆ ಕೆಲವೊಂದು ರೀತಿಯಾದಂಥ ಹಸ್ತಕ್ಷೇಪ ಪ್ರಭಾವಳಿಯನ್ನು ಕೂರಿಸಿ ನಿಮ್ಮ ಮೇಲೆ ಪ್ರಯೋಗ ಮಾಡಿರ್ಬೋದು. ಅದು ಅವರ ಒಂದು ವೈಯಕ್ತಿಕ ವಿಚಾರದಿಂದ ಮಾಡಿರ್ತಾರೆ, ಸಮಸ್ಯೆ ಬೇರೆ ಇರ್ಬೋದು. ಇಂತಹ ಮಾಟಾಮಂತ್ರ ಆಗಿದೆ ಎಂಬುದಾಗಿ ನಿಮ್ಮ ಮನಸ್ಸಿನಲ್ಲಿ ಇರ್ಬೋದು. ಮಾಟಾಮಂತ್ರ ಆಗಿದೆಯೋ ಇಲ್ವೋ ಎಂಬುದಾಗಿ ಮೊದಲು ಖಾತ್ರಿಪಡಿಸ್ಬೋದು. ಸುಮ್ಮನೆ ನಿಮಗಾಗುವಂಥ ಅನುಭವಕ್ಕೆ, ನೀವು ಅನುಭವಿಸುವಂಥ ಕಷ್ಟಕ್ಕೆ ಯಾರೋ ಮಾಡಿಸಿದಾರೆ ಎಂಬುದಾಗಿ ಇನ್ನೊಬ್ಬರ ಮೇಲೆ ತಿರುಗಿಬಿಡೋದಲ್ಲ. ಕೆಲವೊಬ್ರು ಏನಂತಂದರೆ ಅವ್ನಿಗೆ ಆಲಸ್ಯ, ಓಡಾಡೋಕ್ಕೆ ಅವ್ನಿಗೆ ಇಷ್ಟ ಇಲ್ಲ, ಆದರೂ ಏನಂದ್ರೆ ಯಾರೋ ಮಾಟ ಮಾಡಿಸ್ಬಿಟ್ಟಿದ್ದಾರೆ ಸ್ವಾಮಿ, ಮನೇಲಿ ಕುತ್ಕೊಂಡ್ಬಿಟ್ಟಿದ್ದೀನಿ ಅಂತಾರೆ. ಅಂಥದ್ದು ಕೆಲವು ಏನೋ ಬೇಕಂತಲೇ ಮಕರ ಮಾಡ್ತಕ್ಕಂಥದ್ದು, ತನ್ನ ಕಷ್ಟನ ಬೇರೆ ಕಡೆ ತಿರುಗಿಸೋದಕ್ಕೆ ಮಾಟ ಮಂತ್ರ ಇದನ್ನು ಉಪಯೋಗಿಸ್ಕೊಳ್ಳೋದು, ಇದು ತಪ್ಪಾಗುತ್ತೆ. ಅದು ನಿಜವಾಗಿಯೂ ಜನದೃಷ್ಟಿ ಅಂಥದ್ದು, ಮಾಂತ್ರಿಕವಾದಂಥ ಸಮಸ್ಯೆ ಅಥವಾ ನಿಮ್ಮಲ್ಲಿ ಏನಾದರೂ ವೈಯಕ್ತಿಕವಾದಂತಹ ಬಾಧೆಗಳು, ದುಷ್ಟರಿಂದ ಶತ್ರುವರ್ಗದಿಂದ ಉಪಟಳದಂತಹ ಕ್ರಿಯೆಗಳು ನಡೆದಿದ್ದರೆ, ಅದಕ್ಕೆ ಈ ಪರಿಹಾರ ಉಪಾಯ ನಿಮಗೆ ಭಾಳಷ್ಟು ಒಂದು ಸಮಾಧಾನ ತಂದುಕೊಡುತ್ತೆ, ಹಾಗೆ ಪರಿಹಾರವನ್ನು ಕೂಡ ನೀಡುತ್ತೆ. ತಾವು ಶುಕ್ರವಾರ ದಿನ ಇದನ್ನು ಮಾಡಬೇಕಾಗುತ್ತೆ. ಶುಕ್ರವಾರ ದಿನ ಪ್ರಾತಃಕಾಲ ಇದ್ದು ತಾವು ಬೆಳಗಿನ ಜಾವ ಸ್ನಾನಾದಿಗಳನ್ನು ಮಾಡಿಕೊಂಡು ಮೊದಲು ಉಸಲಿಗೆ ಅರಿಶಿನ ಕುಂಕುಮವನ್ನು ಹಚ್ಚಿ ಸ್ವಚ್ಛವಾಗಿ ತೊಳೆದು ಅದನ್ನು ಅರಿಶಿನ ಕುಂಕುಮ ಹಚ್ಚಿ ತಾವು ಶುದ್ಧತೆಯಿಂದ ನಡ್ಕೊಡಿ. ತದನಂತರವಾಗಿ ಅದೇ ಬೆಳಗಿನ ಜಾವ ಪ್ರಾತಃಕಾಲದಲ್ಲಿ ತಾವು ಈ ಮಲ್ಲಿಗೆಯ ಎಣ್ಣೆಯನ್ನು, ಅಂದರೆ ಏನು ದೀಪಕ್ಕೆ ಎಣ್ಣೆ ಅಂತ ಬಳಸ್ತೀವಿ ನಾವು, ಅದರಲ್ಲಿ ಮಲ್ಲಿಗೆಯನ್ನು ದೀಪದ ಎಣ್ಣೆಯಾಗಿ ಬಳಸಬೇಕಾಗ್ತದೆ. ನಿಮಗೆ ಅಂಗಡಿಗಳಲ್ಲಿ ಸಿಗುತ್ತೆ ಮಲ್ಲಿಗೆ ಎಣ್ಣೆ ಎಂಬುದಾಗಿ. ಆ ಎಣ್ಣೆಯಿಂದ ತಾವು ಈ ತಮ್ಮ ದೇವರ ಕೋಣೆಯಲ್ಲಿ ದೀಪವನ್ನು ಬೆಳಗುವಂತಹ ಒಂದು ವ್ಯವಸ್ಥೆ ಮಾಡಿ. ಈ ದಿನ ಶುಕ್ರವಾರದ ದಿವಸ ಸಿಹಿಯನ್ನು ನೈವೇದ್ಯವಾಗಿ ನಿಮ್ಮ ದೇವರ ಕೋಣೆಯಲ್ಲಿಡಿ. ಹಾಗೆ ಅಲ್ಲಿನ ಒಂದು ಗ್ರಾಮ ದೇವತೆ ಆಗಿರ್ಬೋದು, ನಿಮ್ಮ ಸುತ್ತ ಇರತಕ್ಕಂಥ ವಾತಾವರಣದಲ್ಲಿ ಯಾವ ಶಕ್ತಿ ದೇಗುಲ ಇದೆಯೋ ಆ ದೇಗುಲಕ್ಕೆ ತಾವು ಮುಡಿಯನ್ನು ಕಟ್ಟಬೇಕಾಗುತ್ತೆ. ಇಂತಹ ಸಮಸ್ಯೆಗಳ ಪರಿಹಾರ ಆಗಲಿಕ್ಕೆ ಒಂದು ಹರಕೆಯನ್ನು ಕಟ್ಟಿ. ಖಂಡಿತ ಈ ಹರಕೆ ಶುಕ್ರವಾರದ ದಿನ ಏನು ಈ ರೀತಿಯಾಗಿ ದೀಪವನ್ನು ಬೆಳಗಿ ಕಟ್ಟೋದ್ರಿಂದ ದೈವ ಪ್ರಸನ್ನ ಬೇಗನೆ ಆಗುತ್ತೆ. ಹಾಗೆ ಈ ದುಷ್ಟದಂತಹ ಕ್ರಿಯೆ ಮಾಂತ್ರಿಕ ಬಾಧೆ ಇದು ದೂರ ಆಗುತ್ತೆ. ಹಾಗೆ ಆ ದಿನದಂದು ತಾವು ಏನು ಮುಡಿ ಕಟ್ಟಿರ್ತೀರಾ ಇದು ದೈವಕ್ಕೆ ಸಲ್ಲುತ್ತೆ, ಇದರಿಂದ ನಿಮ್ಮ ಮಾಂತ್ರಿಕ ಬಾಧೆ ದುಷ್ಟಕ್ರಿಯೆ ನಿರ್ಮೂಲನೆ ಆಗುತ್ತೆ ಎಂಬುದಾಗಿ ನಾವು ನೋಡಬಹುದಾಗಿದೆ. ಈ ಸರಳ ಪರಿಹಾರವನ್ನು ಮಾಡಿ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಮಾಹಿತಿಗಳನ್ನು ಕೂಡ ಕೊಡ್ತೀನಿ. ಎಲ್ಲರಿಗೂ ಸಹ ಶುಭವಾಗಲಿ. ನಮಸ್ಕಾರ.